ರಾಜ್ಯದಲ್ಲಿ ಎಸ್ಡಿಪಿಐ ಮತ್ತೆ ಪಿಎಫ್ಐ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಮತ್ತೆ ಎದ್ದಿದೆ. ಬಿಜೆಪಿ ಮುಖಂಡರೇ ನಾಯಕರೇ ಈ ಬಗ್ಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸಂಘಟನೆಗಳನ್ನ ಬ್ಯಾನ್ ಮಾಡೋ ಬಗ್ಗೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೆಯೇ ಸಿಟಿ ರವಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಆರೋಪಿಗಳಿದ್ದಾರೆ, ಈಗಾಗಲೇ ಪೊಲೀಸರು ಗುರುತಿಸುವ ಮತ್ತು ಅವರನ್ನು ಬಂಧಿಸುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಎಲ್ಲವನ್ನ ಮಟ್ಟ ಹಾಕುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು, ಮಾಡುತ್ತೆ. ಹಿಂದೆ ಪಿಎಫ್ಐ ಕೈವಾಡಗಳು ಕೇಳಿ ಬರ್ತಾ ಇದೆ. ಇವತ್ತು ಇಡೀ ಪಿಎಫ್ಐ ಅನ್ನ ನಿಯಂತ್ರಣ ಮಾಡಬೇಕು, ಅದನ್ನ ನಿಷೇಧ ಮಾಡಬೇಕು ಅನ್ನತಕ್ಕಂಥ ಪ್ರಕ್ರಿಯೆಗಳು ಈಗ ಕೇಂದ್ರ ಸರ್ಕಾರದ ಮುಂದೆ ಇದೆ. ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡುತ್ತದೆ ಮತ್ತು ಇದನ್ನು ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತೆ ನಾವು ಎಂಎಲ್ಎ ಆಗ್ತೀವಿ ಅಂತ ಯಾರು ಕನಸು ಕಂಡಿರಲಿಲ್ಲ. ನಾವು 16 ವರ್ಷ ನಿಮ್ ತರನೇ ಬೀದಿಲಿ ಬಡದಾಡಿದೀವಿ, ಹೊಡೆತ ತಿಂದಿದೀವಿ, ಜೈಲಿಗೆ ಹೋಗಿದ್ದೀವಿ. ಹುಬ್ಳಿ ಧ್ವಜ ಹೋರಾಟದ ಸಂದರ್ಭದಲ್ಲಿ ಗೋಲಿಬಾರದ ಆದ ಘಟನೆಗಳಲ್ಲಿ ನಾನು ಕೂಡ ಇದ್ದವನು. ಅದೃಷ್ಟವಶ ಬದುಕಿದೀವಿ. ಆದರೆ ಉದ್ದೇಶ ಹಿಂದುತ್ವಕ್ಕೆ ರಾಜಕಾರಣ ಮಾಡೋದು, ಅದನ್ನ ನೆನ್ಪಿಟ್ಕೊಳ್ಳಿ. ಹಿಂದುತ್ವಕ್ಕೆ ರಾಜಕಾರಣ ಮಾಡುವಂತ ನಮ್ಮಿಂದ ಅಸಹಾಯಕತೆ ಬಂದಾಗ ನಾನು ನಿಮ್ ಜೊತೆಗೆ ಬರ್ತೀನಿ. ನಾವು ರಾಜೀನಾಮೆ ಕೊಡೋದ್ರಿಂದ, ನಿಮ್ ಜೊತೆಗೆ ರಾಜೀನಾಮೆ ಕೊಡೋದ್ರಿಂದ ಜಿಹಾದಿಗಳು ತಣ್ಣಗಿರ್ತಾರೆ ಅಂತ ನೀವು ಭಾವಿಸ್ತೀರಾ? ಜಿಹಾದಿಗಳು ಜಾಸ್ತಿ ಆಗ್ತಾರೆ, ಅವ್ರನ್ನ ಎದುರಿಸಲೇಬೇಕಾಗಿರೋ ಸತ್ಯ. ಇಸ್ಲಾಮಿಕ್ ಭಯೋತ್ಪಾದನೆ ಎದುರಿಸಲೇಬೇಕಾಗಿರುವಂತ ಸತ್ಯ ಸಮಾಜ ಸಂಘಟಿತವಾಗಿ ಎದುರಿಸಬೇಕು. ನಾವು ಸಮಾಜವನ್ನು ಸಂಘಟಿಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಅವರಿವತ್ತು ಟಾರ್ಗೆಟ್ ಮಾಡ್ತಿರೋದು. ಆ ಟಾರ್ಗೆಟ್ ಮಾಡ್ತಿರೋದಕ್ಕೆ ಹೆದರ್ಕೊಂಡ್ರೆ ಅವ್ರ ಉದ್ದೇಶ ಸಫಲ ಆಗುತ್ತೆ. ಅದು ಆಗಬಾರದು ಅಂತಿದ್ರೆ ನಾವು ವಿವೇಚನೆಯಿಂದ ವರ್ತಿಸ್ಬೇಕು, ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಸರ್ಕಾರ ಏನು ಪ್ರೋ ಆಕ್ಟಿವ್ ಮಾಡಬೇಕು ಅದಕ್ಕೆ ನಿನ್ನೆಯಿಂದಲೇ ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನ ಮಾಡಿದ್ದೇವೆ. ಅದಕ್ಕಾಗಿ